ಸುಮಾರು 15 ದಿನಗಳ ಹಿಂದೆ ಸುರಿದ ಭಾರೀ ಮಳೆಗೆ ಬಳಗಾನೂರಿನ ಹಿರೇಹಳ್ಳದ ಸೇತುವೆಯ ಪಕ್ಕದ ರಸ್ತೆ ಕೊಚ್ಚಿ ಹೋಗಿ ನಾರಾಯಣ ನಗರ ಕ್ಯಾಂಪ್ ಮತ್ತು ಹಾಲಾಪುರು ತುಂಗಲದಿನ್ನಿ ಗ್ರಾಮಗಳಿಗೆ ಸಂಪರ್ಕ ಕಡಿತವಾಗಿತ್ತು. ಮಾಜಿ ಶಾಸಕರು ಭೇಟಿ ನೀಡಿ ಇನ್ನೆರಡು ದಿನಗಳಲ್ಲಿ ಅಧಿಕಾರಿಗಳೊಂದಿಗೆ ಮಾತನಾಡಿ ತಾತ್ಕಾಲಿಕ ರಸ್ತೆ ದುರಸ್ತಿ ಮಾಡಿಸುವುದಾಗಿ ಹೇಳಿಕೆಯೊಂದನ್ನು ವ್ಯಕ್ತಪಡಿಸಿದ್ದರು. ಆದರೆ ಈಗ 15 ದಿನಗಳು ಕಳೆದರೂ ರಸ್ತೆ ದುರಸ್ತಿಯಾಗದೆ ರೈತರು ಪ್ರಯಾಣಿಕರು ಪರದಾಡಬೇಕಾದ ಪರಿಸ್ಥಿತಿ ಇಲ್ಲಿ ಬಂದೊದಗಿದೆ. ಇನ್ನು ಕೆಲವೇ ದಿನಗಳಲ್ಲಿ ಭತ್ತ ಕಟಾವಿಗೆ ಬರುತ್ತಿದ್ದು ರೈತರು ಭತ್ತವನ್ನ ಕಟಾವು ಮಾಡಿಸಲು ಮಾರುಕಟ್ಟೆಗೆ ಸಾಗಿಸಲು ತೊಂದರೆಯಾಗುತ್ತಿದ್ದಂತೆ ಆ ಮಾರ್ಗದಲ್ಲೇ ಸಂಚರಿಸುವ ಸಾರ್ವಜನಿಕರು ರೈತರು ಸಮಸ್ಯೆಯನ್ನು ಹೇಳಿಕೊಂಡಿದ್ದಾರೆ. ಕೂಡಲೇ ಸಂಬಂಧಿಸಿದ ಅಧಿಕಾರಿಗಳ ಇಲಾಖೆಯ ಅಧಿಕಾರಿಗಳು ಈ ರಸ್ತೆ ದುರಸ್ತಿ ಮಾಡಿಸಿ ಜನರಿಗೆ ಅನುಕೂಲ ಮಾಡಿಕೊಡಬೇಕೆಂಬುದು ಅಲ್ಲಿನ ಜನರ ಒತ್ತಾಯವಾಗಿದೆ. 15 ದಿನಗಳು ಕಳೆದರೂ ಸಣ್ಣ ಕೆಲಸ ಮಾಡಲಾಗದಿದ್ದರೆ ಇವರು ಏನು ಕೆಲಸ ಮಾಡುತ್ತಾರೆ ಎಂಬುದು ಮಿಲಿಯನ್ ಡಾಲರ್ ಪ್ರಶ್ನೆಯಾಗಿ ಪರಿಣಮಿಸಿದೆ. ಬ್ಯೂರೋ ರಿಪೋರ್ಟ್, ಸುರೇಶ್ ಬಳಗಾನೂರು, ಎಸ್9 ಟಿವಿ, ಮಸ್ಕಿ.